नमस्कार ಬೆಂಗಳೂರಿನಲ್ಲಿ ನಡೆದಿರುವಂತ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಾ ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ನವಿತಾ ಜೈನ್ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನುವ ಮಾತಿದೆ ಈ ಮಾತು ಬಿಬಿಎಂಪಿ ಗೆ ಸರಿಯಾಗಿ ಅನ್ವಯ ಆಗುತ್ತೆ ಮಳೆಗಾಲದ ಮುಂಚೆ ಎಚ್ಚೆತ್ತುಕೊಳ್ಳಬೇಕಾದ ಬಿಬಿಎಂಪಿ ಈಗ ಗಾಢ ನಿದ್ರೆಯಿಂದ ಕೊನೆಗೂ ಎಚ್ಚೆತ್ತುಕೊಂಡಿದೆ ಕೋರ್ಮಂಗಲದಲ್ಲಿ ರಾಜಕಾಲುವೆ ಹೊಳೆತ್ತುವ ಕಾರ್ಯ ಶುರುವಾಗಿದೆ ನೋಡಿ ರಾಜಧಾನಿಯಲ್ಲಿ ಮಳೆ ಅವಾಂತರ ಬೆನ್ನಲ್ಲೇ ಅಲರ್ಟ್ ಮಳೆಗಾಲದಲ್ಲಿ ಬಿಬಿಎಂಪಿ ಎಚ್ಚರ ಬೇಸಿಗೆಯಲ್ಲಿ ನಿದ್ರೆ नगर नावी ಕೋರ್ಮಂಗಲ ವ್ಯಾಲಿಯಲ್ಲಿ ರಾಜಕಾಲುವೆ ಕಾಮಗಾರಿ ನಡೆಯತಾ ಇದೆ ಕಳೆದ ಒಂದು ತಿಂಗಳಿಂದನೂ ಕೂಡ ಕಾಮಗಾರಿ ನಡೆಯತಾ ಇರೋದು ಆದರೆ ರಾಜಕಾಲುವೆ ಒತ್ತುವರಿ ಕಾರ್ಯಾಚರಣೆ ಕಂಪ್ಲೀಟ್ ಆಗಿ ಇದುವರೆಗೂ ಆಗಿಲ್ಲ ರಾಜಧಾನಿ ಬೆಂಗಳೂರಲ್ಲಿ ಸಣ್ಣ ಮಳೆ ಬಂದರೂ ಪ್ರವಾಹ ಸೃಷ್ಟಿಯಾಗುತ್ತೆ ಮಳೆ ನೀರು ಸರಾಗವಾಗಿ ಹರಿದು ಹೋಗುವ ರಾಜಕಾಲುವೆ ಹೂಳು ತುಂಬಿ ಕಸ ಕಡ್ಡಿ ತ್ಯಾಜ್ಯದಿಂದ ಮಳೆ ನೀರು ರಸ್ತೆ ಮೇಲೆ ಹರಿದಿರುತ್ತದೆ ಪ್ರತಿ ವರ್ಷ ಮಳೆಗಾಲ ಮುಂಚಿತವಾಗಿ ರಾಜಕಾಲುವೆ ದುರಸ್ತಿ ಕಾರ್ಯ ಪೂರ್ಣಗೊಳಿಸಬೇಕು ಆದರೆ ಬಿಬಿಎಂಪಿ ಬೆಂಗಳೂರಿನ 900 ಕಿಲೋಮೀಟರ್ ರಾಜಕಾಲುವೆ ದುರಸ್ತಿ ಕಾಮಗಾರಿಯನ್ನ ಈಗ ತೀವ್ರಗೊಳಿಸಿದೆ ಕಳೆದೊಂದು ತಿಂಗಳ ಹಿಂದೆ ಹೂಳು ತೆಗೆಯುವ ಕಾರ್ಯಕ್ಕೆ ಅನುಮತಿ ಸಿಕ್ಕಿತ್ತು ಆಗಲೇ ಕೆಲಸ ಶುರು ಮಾಡಬೇಕಾಗಿದ್ದ ಬಿಬಿಎಂಪಿ ಚುನಾವಣೆ ನೆಪದಲ್ಲಿ ಕಾಲಹರಣ ಮಾಡಿತು ಈಗ ಕಳೆದೊಂದು ವಾರದಿಂದ ಕಾಮಗಾರಿ ತೀವ್ರಗೊಳಿಸಿದೆ ಕೋರಮಂಗಲ ವ್ಯಾಪ್ತಿಯಲ್ಲಿ ಜೆಸಿಬಿ ಮೂಲಕ ರಾಜಕಾಲುವೆ ಹೂಳು ತೆಗೆಯುವ ಹಾಗೂ ತಡೆಗೋಡೆ ಕಾರ್ಯ ಮಾಡಲಾಗುತ್ತಿದೆ ಮಳೆ ಕೂಡ ಬರ್ತಿರೋದು ಕೆಲಸಕ್ಕೆ ಅಡ್ಡಿಯಾಗ್ತಿದೆ ಪ್ರತ್ಯೇಕವಾಗಿ ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಮಳೆ ನೀರಿನಲ್ಲಿ ನಿಂತಿದ್ವು ಅದರಲ್ಲೂ ಕೂಡ ಮಹದೇವಪುರ ವಲಯದಲ್ಲಿ ಬೋಟ್ಗಳ ಮೂಲಕ ಕಚೇರಿಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮಳೆ ಬಂದಾಗ ಮಳೆ ನೀರು ಮನೆ ಒಳಗಡೆ ನುಗ್ಗಿದಾಗ ಬಿಬಿಎಂಪಿ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲಿರ್ತಾರೆ ಅನ್ನುವಂತ ಪ್ರಶ್ನೆನ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಮುಂಗಾರು ಪೂರ್ವ ಮಳೆ ಹಲವೆಡೆ ಭಾರಿ ಹಾನಿ ಸೃಷ್ಟಿಸಿದೆ ಅಮಾಯಕರ ಜೀವವೂ ಹೋಗಿದೆ ಬಿಬಿಎಂಪಿ ರಾಜಕಾಲುವೆ ಮರು ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ 1750 ಕೋಟಿ ಬಿಡುಗಡೆ ಮಾಡಿದೆ ಮಳೆಗಾಲದಲ್ಲಿ ತೊಂದರೆ ಆಗುವುದನ್ನು ತಪ್ಪಿಸಲು 1500 ಕೋಟಿ ವೆಚ್ಚದ ಕಾಮಗಾರಿ ಶುರು ಮಾಡಿದೆ ಆದರೆ ಮಳೆಗಾಲದೊಳಗಡೆ ರಾಜಕಾಲುವೆ ಹೂಳು ತೆಗೆಯುವುದು ಸಾಧ್ಯವೇ ರಾಜಕಾಲುವೆ ನಿರ್ವಹಣೆಗೆ ಪ್ರತಿ ವರ್ಷ ಕನಿಷ್ಠ 40 ಕೋಟಿ ಅನುದಾನ ವಿನಿಯೋಗಿಸುತ್ತೆ ಆದರೆ ಈ ಕೆಲಸವನ್ನ ಮಳೆಗಾಲ ಮುಂಚಿತವಾಗಿ ಮಾಡದೆ ಇದೀಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದಂತೆ ಮಾಡುತ್ತಿರೋದು ಅನುಮಾನಕ್ಕೂ ಕಾರಣವಾಗಿದೆ ಈ ರೀತಿಯಾದಂತ ರೆಡಿ ಆಗ್ತಿರುವಂತ ಕಾರ್ಯ ಇನ್ನು ಎಷ್ಟು ತಿಂಗಳು ಬೇಕಾಗುತ್ತೆ ಇನ್ನು ಎಷ್ಟು ವರ್ಷ ಬೇಕಾಗುತ್ತೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಶಿವಕುಮಾರ್ ಜೊತೆ ಶರಣು ಹಂಪಿ ನ್ಯೂಸ್ 18 ರಾಜಧಾನಿಯಲ್ಲಿ ಮಳೆ ತಂದ ಅವಾಂತರ ಒಂದೆರಡಲ್ಲ ವರುಣನ ಆರ್ಭಟಕ್ಕೆ ರೆಂಬೆ ಕೊಂಬೆ ಮುರಿದು ಮರಗಳು ಉರುಳಿದ್ರೆ ಜನರು ಪ್ರಾಣ ಬಿಟ್ಟಿರೋ ಘಟನೆಗಳು ನಡೆದು ಹೋಗಿದೆ ಇದರ ನಡುವೆ ಭಾರಿ ಮಳೆಯಿಂದ ಕೋರ್ಮಂಗಲದ ರೆಸ್ಟೋರೆಂಟ್ ಮುಂಭಾಗ ಮೇಲ್ಚಾವಣಿ ಏಕಾಏಕಿ ಕುಸಿದಿದ್ದು ಅದೃಷ್ಟವಶಾತ್ ರೆಸ್ಟೋರೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಹಾಗೂ ಕಾರಿನಲ್ಲಿದ್ದ ವ್ಯಕ್ತಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಮೇಲ್ಚಾವಣಿ ಬಿದ್ದ ಪರಿಣಾಮ ಕಾರಿನ ಗ್ಲಾಸ್ ಪೀಸ್ ಪೀಸ್ ಆಗಿದೆ ಮೇಲ್ಚಾವಣಿ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇವರಿಬ್ರು ನಟೋರಿಯಸ್ ಸುಲಿಗೆ ಕೋರರು ಒಂಟಿಯಾಗಿ ಯಾರೇ ಕಂಡ್ರು ಬೆದರಿಸಿ ಸುಲಿಗೆ ಮಾಡೋದು ಅವರ ಪರ್ಮನೆಂಟ್ ಕಾಯಕ ಇತ್ತೀಚೆಗೆ ಯುವತಿ ಮತ್ತು ಆಟೋ ಚಾಲಕನನ್ನ ಸುಲಿಗೆ ಮಾಡಿದ್ರು ಕೊನೆಗೆ ಏನಾಯ್ತು ನೀವೇ ನೋಡಿ ಯುವತಿ ಅಡ್ಡಗಟ್ಟಿ ಸುಲಿಗೆ ಮಾಡಿದ್ದ ಖದೀಮರ ಸೆರೆ ತನಿಖೆ ವೇಳೆ ಬಯಲಾಯ್ತು ದುಬಾರಿ ಬೈಕ್ ಕಳ್ಳತನ ಈ ಸಿಸಿಟಿವಿ ದೃಶ್ಯಾವಳಿ ನೋಡಿದ್ರಲ್ಲ ಜನಪೀಡ ರಸ್ತೆಯಲ್ಲಿ ಖದೀಮನೊಬ್ಬ ಯುವತಿಯನ್ನ ಅಡ್ಡಗಟ್ಟಿ ರಾಜಾರೋಷವಾಗಿ ಸುಲಿಗೆ ಮಾಡುತ್ತಿದ್ದಾನೆ ಕೂಡಲೇ ಮಹಿಳೆಯೊಬ್ಬರು ಯುವತಿಯ ಸಹಾಯಕ್ಕೆ ಬಂದಿದ್ದಾರೆ ಪುಲಕೇಶಿ ನಗರದಲ್ಲಿ ನಡೆದಿದ್ದ ಸುಲಿಗೆಕೋರರ ಹಾವಳಿ ಬಳಿಕ ಪೊಲೀಸರು ತಲೆಕೆಡಿಸಿಕೊಂಡಿದ್ದರು ಇದಾದ ಕೆಲವೇ ದಿನಗಳಲ್ಲಿ ಭಾರತನಗರ ವ್ಯಾಪ್ತಿಯಲ್ಲಿ ಆಟೋ ಚಾಲಕನಿಗೆ ಬೆದರಿಕೆ ಹಾಕಿದ್ದ ಆಸಾಮಿಗಳು ಚಾಲಕನನ್ನ ಹೊರದಬ್ಬಿ ಆಟೋ ಸಮೇತ ಪರಾರಿಯಾಗಿದ್ದರು ಅಕ್ಕಪಕ್ಕದ ಠಾಣಾ ವ್ಯಾಪ್ತಿಯಲ್ಲಿ ಪದೇ ಪದೇ ಈ ರೀತಿಯ ಘಟನೆಗಳು ನಡೆದಿದ್ದು ಪೊಲೀಸರ ನಿದ್ದೆ ಕೆಡಿಸಿತ್ತು ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು ಶಿವಾಜಿನಗರ ಮೂಲದ ಇಬ್ಬರು ಖದೀಮರನ್ನ ಬಂಧಿಸಿದ್ದು ಆರೋಪಿಗಳನ್ನ ಮೊಹಮ್ಮದ್ ಜಬಿ ಮತ್ತು ಯಾಸಿನ್ ಎಂದು ಗುರುತಿಸಲಾಗಿದೆ
ವೃತ್ತಿಪರ ಬೈಕ್ ಕಳ್ಳರಾಗಿದ್ದ ಇವರು ಒಂಟಿಯಾಗಿ ಓಡಾಡುವವರನ್ನೇ ಟಾರ್ಗೆಟ್ ಮಾಡಿ ಚಿನ್ನಾಭರಣ ಮೊಬೈಲ್ ಸುಲಿಗೆ ಮಾಡುತ್ತಿದ್ರಂತೆ ಆರೋಪಿ ಜಬಿ ಕೊಲೆ ಪ್ರಕರಣದಲ್ಲೂ ಭಾಗಿಯಾಗಿದ್ದಂತೆ ಈ ಒಂದು ಪ್ರಕರಣದಲ್ಲಿ ಇಲ್ಲಿವರೆಗೂ ಇಬ್ಬರು ಆರೋಪಿಗಳು ಮುಖ್ಯ ಆರೋಪಿ ಜಬಿ ಮತ್ತೆ ಇನ್ನೊಬ್ಬ ಯಾಸಿನ್ ಇಬ್ಬರನ್ನು ಕೂಡ ನಾವು ನಮ್ಮ ಕಸ್ಟಡಿ ತಗೊಂಡಿದ್ದೇವೆ ಇಲ್ಲಿವರೆಗೂ ಅವರಿಂದ ಸುಮಾರು 19 ವಾಹನಗಳನ್ನ ರಾಬರಿ ಮಾಡಿದ್ದು ಉಳಿದ 16 ಪ್ರಕರಣಗಳಲ್ಲಿ ಅವನು ಕೇವಲ ಕಳ್ಳತನ ಮಾಡತಕ್ಕದ್ದು ಬೆಳಕಿಗೆ ಬಂದಿದೆ ಬಂಧಿತರಿಂದ 10 ಲಕ್ಷ ಮೌಲ್ಯದ 19 ದುಬಾರಿ ಬೆಲೆಯ ಬೈಕ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಶೋಕಿ ಜೀವನಕ್ಕಾಗಿ ಸುಲಿಗೆ ಬೈಕ್ ಕಳ್ಳತನ ಮಾಡುತ್ತಿದ್ದ ಆರೋಪಿ ಜಬಿ ಇತ್ತೀಚೆಗಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದ ಇದೀಗ ಮತ್ತೆ ಮುದ್ದೆ ಮುರಿಯಲು ಹೋಗಿದ್ದಾರೆ ಪೊಲೀಸರು ಖದೀಮರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಶಿಕ್ಷೆ ಪ್ರಮಾಣ ಹೆಚ್ಚಾಗುವಂತೆ ಮಾಡಬೇಕಾಗಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18 ಇವನ ಮೇಲೆ ಅದಾಗ್ಲೇ 7 ಕೇಸ್ಗಳಿದ್ವು ಈಗಾಗ್ಲೇ ಪರಪ್ಪನ ಅಗ್ರಹಾರ ಜೈಲಿನ ದರ್ಶನ ಕೂಡ ಮಾಡ್ಕೊಂಡು ಬಂದಿದ್ದ ಆದರೂ ಬುದ್ಧಿ ಬಂದಿರಲಿಲ್ಲ ಏರಿಯಾ ನಂದು ನಾನೇ ಬಾಸ್ ನಾನು ಹೇಳ್ದಂಗೆ ನೀವು ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದ ಕೊನೆಗೆ ಏನಾದ ನೋಡಿ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಭೀಕರ ಕೊಲೆ ನಾನೇ ಡಾನ್ ಅಂದವನನ್ನ ಕೊಚ್ಚಿ ಕೊಂದ ಫ್ರೆಂಡ್ಸ್ ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ರೇಣುಕುಮಾರ್ ಮಹದೇವಪುರ ವ್ಯಾಪ್ತಿಯಲ್ಲಿ ಅಪರಾಧ ಹಿನ್ನೆಲೆ ಹೊಂದಿದ್ದ ಈತ ಏರಿಯಾದಲ್ಲಿ ಡಾನ್ ಆಗಲು ಹೊರಟಿದ್ದ ರಾಬರಿ ಸುಲಿಗೆ ಹಲ್ಲೆ ಅಂತ 7 ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಇತ್ತೀಚೆಗಷ್ಟೇ ಜೈಲಿಗೆ ಹೋಗಿ ಬಂದಿದ್ದ ಜೈಲಿಗೆ ಹೋಗಿ ವಾಪಸ್ ಬಂದ ಮೇಲೂ ಉಪಟಳ ಜಾಸ್ತಿಯಾಗಿತ್ತು ಕಳೆದ ರಾತ್ರಿ ಮಹದೇವಪುರ ಗ್ರಾಮದಲ್ಲಿ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದಾನೆ ರೇಣು ಅಲಿಯಾಸ್ ರೇಣುಕುಮಾರ್ ಜೈಲಿನಿಂದ ವಾಪಸ್ ಬಂದ ಬಳಿಕ ತನ್ನ ಜೊತೆಯಲ್ಲಿದ್ದ ಹುಡುಗರಿಗೆ ನಾನೇ ಡಾನ್ ನೀವು ನಾನು ಹೇಳಿದ ಹಾಗೆ ಕೇಳಬೇಕು ನಾನು ಜೈಲಿಗೆ ಹೋಗಿ ಬಂದಿದ್ದೀನಿ ನಿಮಗೆ ನಾನೇ ಬಾಸ್ ಅಂತ ಹೆದರಿಸ್ತಾ ಇದ್ದ ನಾನು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನಿಮ್ಮನ್ನ ಮುಗಿಸಿ ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ನಂತೆ ಭಯಗೊಂಡ ಸ್ನೇಹಿತರಾದ ಪ್ರಶಾಂತ್ ಮತ್ತು ಶ್ರೀಕಾಂತ್ ಬಂಗಾರಪೇಟೆಯ ಸ್ನೇಹಿತ ವಸಂತ್ ಎಂಬಾತನನ್ನ ಕರೆಸಿ ಭರ್ಜರಿ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ ನಿನ್ನೆ ನೈಟ್ ಒಂದು 9:30 ಸಮಯದಲ್ಲಿ ಅವರಿಗೆ ಗೊತ್ತಿದ್ದ 3 ಜನ ಶಾರ್ಪ್ ಎಡ್ಜ್ ವೆಪನ್ಸ್ ಇಂದ ಹಲ್ಲೆ ಮಾಡಿದರು ಇಮಿಡಿಯೇಟ್ಲಿ ಟೀಮ್ಸ್ ನ ರಚಿಸಿ 3 ಅಕ್ಯೂಸ್ನ ಡಿಟೈನ್ ಮಾಡಿ ಕ್ವೆಶನಿಂಗ್ ನಡೀತಾ ಇದೆ ಡಿಸೀಸ್ಡ್ ಮೇಲೆನೂ ಕ್ರಿಮಿನಲ್ ಕೇಸಸ್ ಇದೆ ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವ ಮಹದೇವಪುರ ಪೊಲೀಸರು ರಾತ್ರಿಯೇ 3 ಆರೋಪಿಗಳನ್ನು ಬಂಧಿಸಿದ್ದಾರೆ ಆದರೆ ದೊಡ್ಡ ರೌಡಿಯಾಗಬೇಕು ಏರಿಯಾದಲ್ಲಿ ಡಾನ್ ಆಗಬೇಕು ಅಂದುಕೊಂಡ ಆಸಾಮಿ ಬೀದಿ ಹೆಣವಾಗಿ ಮಸಣ ಸೇರಿದ್ದಾನೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18 ನಮ್ಮ ಬೆಂಗಳೂರಲ್ಲಿ ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ನಿನಗೂ ಫ್ರೀ ನನಗೂ ಫ್ರೀ ಅವ್ರಿಗೂ ಫ್ರೀ ಅಂದ್ರಲ್ಲ ಅದನ್ನ ಯಾವಾಗ ಕೊಡ್ತೀರಾ ಅಂತ ಗುಳು ಅಂತ ಅತ್ಕೊಂಡು ಕೇಳ್ತಾವ್ರೆ ಓ ಸಿದ್ದರಾಮಯ್ಯ ಡಿ ಕೆ ಶಿ ಅವರು ಎಲೆಕ್ಷನ್ ಇದ್ದಾಗ ನನಗೂ ಫ್ರೀ ನಿನಗೂ ಫ್ರೀ ಅಂದ್ರೆ ನನಗೂ ಫ್ರೀ ನಿನಗೂ ಫ್ರೀ ಅಂದ್ರೆ ಏನಾಯ್ತು ಸ್ವಾಮಿ ಕೊಡ್ಬೇಕವ 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 ಅದಾಮೇಲೆ ಬಂದು ಆಹಾ ನೀವು ಬಂದು ಹೇಳೋ ಅಷ್ಟೊತ್ತಿಗೆ ಅಲ್ಲಿ ಬಿಲ್ ಬರೆಯೋನ್ಗೆ ಜನ ಹಿಂದೆ ಮುಂದೆ ಊದ್ಕೊಳ್ಳೋ ತರ ಬರೇ ಎಳೆದು ಕಳಿಸಿರ್ತಾರೆ ಇಲ್ಲಿ ನೋಡಿ ಆಲ್ರೆಡಿ ನಮ್ಮ ಜನ ಶುರು ಹಚ್ಕೊಂಡ್ ಬಿಟ್ಟವ್ರೆ ಅಯ್ಯೋ ದೇವ್ರೆ ಅಯ್ಯೋ ಎಂತ ಎಡವಟ್ ಆಗ್ಬಿಡ್ತು ನೋಡಿ ಎಡಿಟ್ರೆ ಕರೆಂಟ್ ಅವರು ಬಿಲ್ ಕೇಳಾಗಿಲ್ಲ ಕಂಡಕ್ಟ್ರು ಟಿಕೆಟ್ ಕೊಡಾಗಿಲ್ಲ ಅಯ್ಯೋ ಇಂಥವ್ರೆಲ್ಲ ನೋಡ್ಕೊಂಡು ಹೆಂಗಿರೋದು ಎಡಿಟ್ರೆ ನಾವುಗಳು ಈ ಟೈಮ್ಗೆ ಕರೆಕ್ಟ್ ಆಗಿ ಬ್ರದರ್ ಬ್ರದರ್ ಅಂದ್ಕೊಂಡು ನಮ್ಮ ಬಿಡದಿ ಬಾಸು ಬರ್ಬೇಕಾಗಿತ್ತಲ್ಲ ಅಬ್ಬಾ ಬಂದೇ ಬಿಟ್ರಲ್ಲಪ್ಪ ಸ್ವಾಮಿಗಳು ಏನ್ ಹೇಳಿದ್ರು ನಿಮ್ಮ ಉಪ ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಯಾವ ನನ್ನ ಮಗನ ಗೊತ್ತು ನನಗೂ ಫ್ರೀ ನಿನಗೂ ಫ್ರೀ ನನಗೂ ಫ್ರೀ ನಿನಗೂ ಫ್ರೀ
ಹೇ ಕಾಕಾ ಪಾಟೀಲ್ ಅಣ್ಣ ನಿನಗೂ ಫ್ರೀ ನಿನಗೂ ಫ್ರೀ ನಾನು ಹೇಳಿದ್ನ ಕಿರ್ಚಾಡ್ಬೇಡಿ ನಮ್ಮ ಅಭಿಮಾನಿಗಳೆಲ್ಲ ಮನಗಿದ್ದಾರೆ ಹೇಳಿದ್ರೆ ನೀವು ಕುಡಿ ಈಗ ಒಳ್ಳೆ ಪಾಯಿಂಟ್ ಕುಡಿ ಈಗ ರಾಜಕೀಯ ಮಾಡೋದು ಮತ್ತೆ ಸನ್ಯಾಸಿಗೆ ಮಾಡ್ತಾ ಇದೀನ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ಇಲ್ಲ ಬರೀ ಊಟ ಮಾಡ್ಕೊಂಡು ಕಡುಪು ತಿನ್ನಕ ಮಾಡ್ತಾ ಇದೀನ ರಾಜಕೀಯನ ಕಡುಪು ತಿನ್ನಕ ಮಾಡ್ತಾ ಇದೀನ ರಾಜಕೀಯನ ಅದು ಸರಿನೇ ಹೋಗ್ಲಿ ಬಿಡಿ ಪಾಪ ನಮ್ಮ ಸಿದ್ದರಾಮಣ್ಣವ್ರ ತಲೆ ಬಿಸಿಲಿಗೆ ಒಡೆದೋಗಿರೋ ಬಾಳೆ ಎಲೆ ತರ ಮೂರು ಭಾಗ ಆಗೋದೊಂದು ಬಾಕಿ ನೋಡಿ ಈ ವಿಷಯದ ಡಿ ಕೆ ಸಾಯಿ ಅವ್ರಿಗೆ ಹೇಳೋಣ ಅಂದ್ರೆ ಅವರು ಹೋಗ್ ಬಂದ ಕಡೆ ಎಲ್ಲ ಫ್ರೀ ಫ್ರೀ ಅಂತ ಡೈಲಾಗ್ ಹೊಡೆದು 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 ಇಲ್ಲಿ ಬಂದು ತೂಗುಡಿಸ್ತಾ ಅವ್ರೆ ನೋಡಿ ಆ ಎಡಿಟ್ರೆ ಅಲ್ಲಿ ಚಾಪೆ ತಿಂಬು ಆಸ್ಕೆ ಇದ್ರೆ ತಂದು ಕೊಟ್ಬಿಡಿಯಪ್ಪ ಇವ್ರು ತೂಗುಡಿಸೋದ್ನ ನಮ್ ಕಣ್ಣಲ್ಲೇ ನೋಡಕ್ ಆಗ್ತಿಲ್ಲ ಅಯ್ಯೋ ಇವ್ರು ಇವತ್ತು ಎದ್ದೇಳಲ್ಲ ಅನ್ಸುತ್ತೆ ಎಡಿಟ್ರೆ ಆ ಸುರೇಶ್ ಅಣ್ಣವ್ರೆ ಏನಾಯ್ತು ಸ್ವಾಮಿ ನೀವು ಫ್ರೀ ಫ್ರೀ ಅಂದ್ಬಿಟ್ಟು ಫ್ರೀ ಆಗಿ ಮಾತಾಡ್ಬಿಟ್ರಿ ಈಗ ನೋಡಿ ಕುಮಾರ್ ಅಣ್ಣವ್ರು ನಿಮ್ಮನ್ನ ಹೆಂಗೆ ಚಾರ್ಜ್ ಮಾಡ್ಬಿಟ್ಟವ್ರೆ ಅಂತ ಕೆಲವರು ಯಾಕೆ ಸುಮ್ಮನೆ ಆಗ್ಬಿಟ್ರಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ನನಗೂ ಫ್ರೀ ನಿನಗೂ ಫ್ರೀ ಕುಡಿ ಈಗ ತಾಳ್ಮೆ ಇರ್ಲಿ ಅಂತ ಅಷ್ಟೇ ಮಾತ್ರ ಹೇಳಲಿಕ್ಕೆ ಬಯಸ್ತಾರೆ ಕುಡಿ ಈಗ ಕುಡಿ ಈಗ ತಾಳ್ಮೆ ಇರ್ಲಿ ಅಂತ ಅಷ್ಟೇ ಮಾತ್ರ ಹೇಳಲಿಕ್ಕೆ ಬಯಸ್ತಾರೆ ಅರ್ಥ ಆಯ್ತಾ ಎಡಿಟ್ರೆ ಅಯ್ಯೋ ಎತ್ತಿಯಪ್ಪ ಗಾಡಿನ ಮನೆ ಕಡೆ ಹೋಗೋಣ ನಾವು ಬರ್ತೀವಿ ನೀವು ಹೋಗಿ ಬನ್ನಿ ಚುನಾವಣಾ ಚುರ್ಮುರಿ ಚುನಾವಣಾ ಚುರ್ಮುರಿ ಏನ್ರಪ್ಪ ಏನಾದ್ರು ಕೇಳೋದಿದ್ಯಾ ಏನಾದ್ರು ಕೇಳೋದಿದ್ಯಾ ತುಂಬಾ ಕ್ಯಾ ಬೋಲ್ತೀವಿ ಸರ್ ಎಂತ ಮಾತಾಡ್ಬಿಟ್ರಿ ಇರ್ಲಿ ಇರ್ಲಿ ಓಸಿ ಸಮಾಧಾನ ತಗೊಳ್ಳಿ ನಿಮ್ಮ ಮಂತ್ರಿ ಮಂಡಲನ ಪಕ್ಕಕ್ಕಿಡಿ ಅಲ್ಲಿ ಜನ ನಿಮ್ದನ್ನ ಕೇಳ್ತಾ ಅವ್ರೆ ಬಾಬಾ ಸಾರಿ ನೀವು ನಿನಗೂ ಫ್ರೀ ನನಗೂ ಫ್ರೀ ಅವ್ರಿಗೂ ಫ್ರೀ ಅಂದ್ರಲ್ಲ ಅದನ್ನ ಯಾವಾಗ ಕೊಡ್ತೀರಾ ಅಂತ ಗುಳು ಅಂತ ಅತ್ಕೊಂಡು ಕೇಳ್ತಾವ್ರೆ ಓ ಸಿದ್ದರಾಮಯ್ಯ ಡಿ ಕೆ ಶಿ ಅವರು ಎಲೆಕ್ಷನ್ ಇದ್ದಾಗ ನನಗೂ ಫ್ರೀ ನಿನಗೂ ಫ್ರೀ ಅಂದ್ರೆ ನನಗೂ ಫ್ರೀ ನಿನಗೂ ಫ್ರೀ ಅಂದ್ರೆ ಏನಾಯ್ತು ಸ್ವಾಮಿ ಆಹಾ ನೀವು ಬಂದು ಹೇಳೋ ಅಷ್ಟೊತ್ತಿಗೆ ಅಲ್ಲಿ ಬಿಲ್ ಬರೆಯೋನ್ಗೆ ಜನ ಹಿಂದೆ ಮುಂದೆ ಊದ್ಕೊಳ್ಳೋ ತರ ಬರೇ ಎಳೆದು ಕಳಿಸಿರ್ತಾರೆ ಇಲ್ ನೋಡಿ ಆಲ್ರೆಡಿ ನಮ್ಮ ಜನ ಶುರು ಹಚ್ಕೊಂಡ್ ಬಿಟ್ಟವ್ರೆ ಅಯ್ಯೋ ದೇವ್ರೆ ಅಯ್ಯೋ ಎಂತ ಎಡವಟ್ ಆಗ್ಬಿಡ್ತು ನೋಡಿ ಎಡಿಟ್ರೆ ಕರೆಂಟ್ ಅವರು ಬಿಲ್ ಕೇಳಾಗಿಲ್ಲ ಕಂಡಕ್ಟ್ರು ಟಿಕೆಟ್ ಕೊಡಾಗಿಲ್ಲ ಅಯ್ಯೋ ಇಂಥವ್ರೆಲ್ಲ ನೋಡ್ಕೊಂಡು ಹೆಂಗಿರೋದು ಎಡಿಟ್ರೆ ನಾವುಗಳು ಈ ಟೈಮ್ಗೆ ಕರೆಕ್ಟ್ ಆಗಿ ಬ್ರದರ್ ಬ್ರದರ್ ಅಂದ್ಕೊಂಡು ನಮ್ಮ ಬಿಡದಿ ಬಾಸು ಬರ್ಬೇಕಾಗಿತ್ತಲ್ಲ ಬಂದೇ ಬಿಟ್ರಲ್ಲಪ್ಪ ಸ್ವಾಮಿಗಳು ಹೇಳ್ರಪ್ಪ ಏನ್ ಹೇಳಿದ್ರು ನಿಮ್ಮ ಉಪ ಮುಖ್ಯಮಂತ್ರಿಗಳು ಭಾಷಣ ಮಾಡ್ಬೇಕಾದ್ರೆ ಯಾವ ನನ್ ಮಗನ ಗೊತ್ತು ನನಗೂ ಫ್ರೀ ನಿನಗೂ ಫ್ರೀ ನನಗೂ ಫ್ರೀ ನಿನಗೂ ಫ್ರೀ ಹೇ ಕಾಕಾ ಪಾಟೀಲ್ ಅಣ್ಣ ನಿನಗೂ ಫ್ರೀ ನಿನಗೂ ಫ್ರೀ ನಾನು ಹೇಳಿದ್ನ ಕಿರ್ಚಾಡ್ಬೇಡಿ ನಮ್ಮ ಅಭಿಮಾನಿಗಳೆಲ್ಲ ಮನಗಿದ್ದಾರೆ ಹೇಳಿದ್ರೆ ನೀವು ಕುಡಿ ಈಗ ಒಳ್ಳೆ ಪಾಯಿಂಟ್ ಕುಡಿ ಈಗ ಕುಮಾರಣ್ಣವ್ರೆ ಅವರು ಆಮೇಲೆ ಸಪರೇಟ್ ಆಗಿ ಮಾತಾಡ್ತಾರಂತೆ ನೀವು ಸಬ್ಜೆಕ್ಟ್ ಚೇಂಜ್ ಮಾಡಿಯಪ್ಪ ಈ ಸಬ್ಜೆಕ್ಟ್ ಬಿಟ್ಬಿಟ್ಟು ನಾನು ರಾಜಕೀಯ ಮಾಡೋದು ವೆಲ್ಕಮ್ ಬ್ಯಾಕ್ ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಾಳೆ ಬೆಳಗ್ಗೆ 24 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ 11:45 ಸರಿಯಾಗಿ ರಾಜಭವನದಲ್ಲಿ ಅವರು ನೂತನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ನ್ಯೂಸ್ 18 ಲಭ್ಯವಾಗಿದೆ ನೂತನ ಮಂತ್ರಿಗಳ ಪಟ್ಟಿ ಯಾರ್ಯಾರು ನಾಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ 34 ಜನರ ಸಂಪೂರ್ಣ ಕ್ಯಾಬಿನೆಟ್ ಅನ್ನ ಕಾಂಗ್ರೆಸ್ ರಚಿಸ್ತಾ ಇದೆ ಆಲ್ರೆಡಿ ಈಗ ನಾವು ಗಮನಿಸಿದ್ವಿ 10 ಶಾಸಕರು ಅಂದ್ರೆ ಸಿಎಂ ಮತ್ತು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಒಟ್ಟು 10 ಮಂದಿ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಈಗ ನಾಳೆ
24 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕಾಂಗ್ರೆಸ್ ಅಳೆದು ತೂಗಿ ಮಾಡಿಕೊಂಡಿತ್ತು. ಆದ್ರೆ ಯಾರ್ಯಾರ ಕೈ ಮೇಲಾಗಿದೆ, ಇಲ್ಲಿ ಸಿದ್ದರಾಮಯ್ಯವರ ಪಟ್ಟಿ ಒಂದ್ ಕಡೆ, ಆದ್ರೆ ಡಿಕೆಶಿ ಪಟ್ಟಿ ಮತ್ತೊಂದು ಕಡೆ, ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪಟ್ಟಿ ಅಂದ್ರೆ ಹೈಕಮಾಂಡ್ ಪಟ್ಟಿ ಮತ್ತೊಂದೇ ಇತ್ತು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಅಳೆದು ತೂಗಿ ಈಗ 24 ಶಾಸಕರು ನಾಳೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಾತಿವಾರು, ಸಮುದಾಯವಾರು, ಪ್ರಾದೇಶಿಕವಾರು ಎಲ್ಲವನ್ನ ಅಳೆದು ತೂಗಿ ಈಗ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ, ರಾಜಭವನಕ್ಕೆ ಕಳುಹಿಸಿ ಕೊಡಲಾಗುತ್ತೆ. ಹಾಗಾದ್ರೆ ಯಾರ್ಯಾರಿಗೆ ಈಗ ಸಚಿವ ಸ್ಥಾನ ಸಿಕ್ಕಿದೆ, ಯಾರ್ಯಾರ ಕೈ ಮೇಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರೋ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಆಲ್ಮೋಸ್ಟ್ ನ್ಯೂಸ್ 18 ಏನೊಂದು ಸಂಭವನೀಯರ ಪಟ್ಟಿಯನ್ನ ರಿಲೀಸ್ ಮಾಡಿತ್ತಲ್ಲ, ಅದುವೇ ಫೈನಲ್ ಆಗಿದೆ, ಅದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಯಾವ ರೀತಿಯಾಗಿ ಸಮುದಾಯವಾರು, ಜಾತಿವಾರು, ಹಾಗೆ ಪ್ರಾದೇಶಿಕವನ್ನ ಇಟ್ಟುಕೊಂಡಿರೋ ಜೊತೆಗೆ ಸಿದ್ದರಾಮಯ್ಯವನ್ನ ಡಿಕೆಶಿ ತಮ್ಮ ಆಪ್ತರಿಗೆ ಕೊಡಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ನವಿತಾಜನ್, ಜಾತಿವಾರು ಮತ್ತು ಪ್ರಾದೇಶಿಕ ಪ್ರಾತಿನಿಧ್ಯದ ಜೊತೆಗೆ ಸಾಮಾಜಿಕ ನ್ಯಾಯದ ಮಾನದಂಡದಲ್ಲಿ ಹಿರಿಯ ಹಾಗೂ ಕಿರಿಯ ಶಾಸಕರುಗಳನ್ನ ಸಚಿವ ಸಂಪುಟಕ್ಕೆ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮತೋಲನವನ್ನ ಸಾಧಿಸಿದ್ದಾರೆ. ನೀವು ಗಮನಿಸಬಹುದು, ಇಲ್ಲಿ ಲಿಂಗಾಯತ ಸಮುದಾಯಕ್ಕೆ ಒಟ್ಟು 7 ಸಚಿವ ಸ್ಥಾನ ನೀಡಲಾಗಿದ್ದು, ಈ ಸಮುದಾಯದ ಬಹುತೇಕ ಎಲ್ಲ ಪ್ರಮುಖ ಒಳಪಂಗಡಗಳು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಬಂಡಿಗರಲ್ಲಿ ಈಶ್ವರ್ ಖಂಡ್ರೆ, ಪಂಚಮಸಾಲಿಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಶಿವಾನಂದ್ ಪಾಟೀಲ್, ಗುರು ಒಕ್ಕಲಿಗರಲ್ಲಿ ಎನ್ ಬಿ ಪಾಟೀಲ್, ಸಾಧ ಲಿಂಗಾಯತರಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ, ಆದಿ ಬಂಜೀರಲ್ಲಿ ಶರಣ ಪ್ರಕಾಶ್ ಪಾಟೀಲ್, ರೆಡ್ಡಿ ಲಿಂಗಾಯತರಲ್ಲಿ ದರ್ಶನಾಪುರ ಮತ್ತು ವೈಷ್ಣವ ರೆಡ್ಡಿಯ ಪ್ರತಿನಿಧಿಯಾಗಿ ಎಚ್ ಕೆ ಪಾಟೀಲ್ ಅವರಿಗೆ ಪ್ರಾತಿನಿಧ್ಯ ದೊರೆತಿದೆ. ಇನ್ನು ಒಕ್ಕಲಿಗರನ್ನು ನಾವು ಗಮನಿಸಿದ್ರೆ ಈ ಒಂದು ಸಚಿವ ಸಂಪುಟ ಆಯ್ಕೆಯಲ್ಲಿ ಗಂಗಟಕಾರ್ ಒಕ್ಕಲಿಗರಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ರೆ, ಮತ್ತು ಚಲುವರಾಯಸ್ವಾಮಿ ಕೂಡ ಅವರು ಇದ್ದಾರೆ. ಜೊತೆಗೆ ಪಿರಿಯಾಪಟ್ಟಣ ವೆಂಕಟೇಶ್ ಕುಂಚಿಟಿಗ ವೆಂಕಟೇಶ್ ಕೂಡ ಗಂಗಟಕಾರ್ ಒಕ್ಕಲಿಗರು ಇದ್ದಾರೆ. ಇನ್ನು ಕುಂಚಿಟಿಗರಲ್ಲಿ ದಾಸ ಒಕ್ಕಲಿಗರಲ್ಲಿ ಕೃಷ್ಣ ಬೈರೇಗೌಡ ಸೇರಿ 4 ಮಂದಿಗೆ ಇಲ್ಲಿ ಪ್ರಾತಿನಿಧ್ಯ ದೊರಕಿರುವಂತದ್ದು. ಇನ್ನು ನೀವು ಹಿಂದುಳಿದ ಜಾತಿಗಳಲ್ಲಿ ಅತ್ಯಂತ ಸಣ್ಣ ಸಮುದಾಯದ ರಜಪೂತ ಸಮುದಾಯದ ಅಜಯ್ ಸಿಂಗ್, ಮತ್ತು ರಾಜು ಕ್ಷತ್ರಿಯ ಸಮುದಾಯದ ಭೋಜರಾಜು ಘೋಷರಾಜು, ಅಂದ್ರೆ ಎಕ್ಸ್ ಎಮ್ ಎಲ್ ಸಿ, ಅತ್ಯಂತ ಸಣ್ಣ ಹಿಂದುಳಿದ ಸಮುದಾಯಗಳು ಒಂದಾದ ದಸ್ತ ಸಮುದಾಯದ, ಅಂದ್ರೆ ಕೆಲವೊಂದ್ ಕಡೆ ಮೊಗವೀರ ಸಮುದಾಯದ ಮಾಂಕಾಳ ವೈದ್ಯ, ಮರಾಠ ಸಮಾಜದಿಂದ ಸಂತೋಷ್ ಲಾಡ್ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಇನ್ನು ಕುರುಬ ಸಮುದಾಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಹೆಬ್ಬಾಳದ ಶಾಸಕರಾಗಿರ್ತಕ್ಕಂಥ ಬೈತು ಸುರೇಶ್ ಅವರಿಗೆ ಮಾತ್ರ ಸಂಪುಟದೊಳಗೆ ಪ್ರವೇಶ ದೊರೆತಿರುವಂತದ್ದು. ಇನ್ನ ಈಡಿಗ ಸಮುದಾಯದಿಂದ ಮಧು ಬಂಗಾರಪ್ಪ ಕೂಡ ಇರ್ತಕ್ಕಂಥದ್ದು. ನಾವಿಲ್ಲ ಅಲ್ಪಸಂಖ್ಯಾತ ಸಮುದಾಯವನ್ನ ಗಮನಿಸಿದ್ರೆ ಜಮೀರ್ ಅಹಮದ್ ಖಾನ್, ರೈಮಾನ್ ಖಾನ್ ಕೂಡ ಇಬ್ಬರೂ ಸಚಿವರಾಗಿರುವಂತದ್ದು, ಜೊತೆಗೆ ಯುಟಿ ಖಾದರ್ ಈಗಾಗಲೇ ಸ್ಪೀಕರ್ ಆಗಿರುವಂತದ್ದು. ಕ್ರೈಸ್ತ ಸಮುದಾಯದಿಂದ ಕೆ ಜೆ ಜಾರ್ಜ್ ಅವರಿಗೆ ಸಚಿವ ಸ್ಥಾನ ಹೊಂದಿದ್ರೆ, ಜೈನ ಸಮುದಾಯದಿಂದ ಅತಿ ಸಣ್ಣ ಸಮುದಾಯ ಡಿ ಸುಧಾಕರ್ ಹಾಗೂ ಬ್ರಾಹ್ಮಣ ಸಮುದಾಯದ ಪ್ರತಿನಿಧಿಯಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ಸಚಿವ ಸ್ಥಾನ ದೊರಕಿರುವಂತದ್ದು. ಇನ್ನು ನಾವು ಪ್ರಮುಖರಲ್ಲಿ ದಲಿತ ಸಮುದಾಯ ವಿಚಾರಕ್ಕೆ ಬಂದ್ರೆ ಬರೋಬ್ಬರಿ 9 ಜನರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಲಭಿಸಿದ್ದು. ಈಗಾಗಲೇ ಮುನಿಯಪ್ಪನವರು ಮತ್ತು ಎಸ್ ಸಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದರ ಬೆನ್ನಲ್ಲೇ ಎಸ್ ಸಿ ಮಹಾದೇವಪ್ಪ, ಆರ್ ಬಿ ತಿಮ್ಮಪ್ಪ, ಪ್ರಿಯಾಂಕ್ ಖರ್ಗೆ ಅವರುಗಳು ಪರಿಶಿಷ್ಟ ಜಾತಿ ಕೋಟದಲ್ಲಿ ಸಚಿವರಾಗಿದ್ದಾರೆ. ಇನ್ನು ಇಲ್ಲಿ ಎಡಗೈ ಮತ್ತು ಬಲಗೈ ಅಂತಲೇ ಸಮುದಾಯಗಳನ್ನು ಕೂಡ ಸರಿದೂಸಲಾಗಿರುವಂತ ಪರಿಶಿಷ್ಟ ಪಂಗಡದ ಪ್ರತಿನಿಧಿಗಳಾಗಿ, ಅಂದ್ರೆ ಎಸ್ ಟಿ ಸಮುದಾಯ ವಾಲ್ಮೀಕಿ ಸಮುದಾಯದ ಪ್ರತಿನಿಧಿಗಳಾಗಿ ಬಳ್ಳಾರಿಯ ಗ್ರಾಮಾಂತರದ ಶಾಸಕರು ಮತ್ತು ಶ್ರೀರಾಮರವರನ್ನು ಸೋಲಿಸಿರ್ತಕ್ಕಂಥ ಎಲ್ ನಾಗೇಂದ್ರ, ಮಧುಗಿರಿ ರಾಜಣ್ಣ ಇದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಏನು ಸಚಿವರಾಗಿ ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ವಿಧಾನ ಪರಿಷತ್ ಮುಖ್ಯ ಸಚೇತ ಆಗಿರ್ತಕ್ಕಂಥ ಪ್ರಕಾಶ್ ಕೂಡ ಬಂಜಾರ ಸಮುದಾಯದವರು. ಇನ್ನ ನಾವು ಇಲ್ಲಿ ಪ್ರಮುಖವಾಗಿ ಇಲ್ಲಿ ಆಯ್ಕೆಯಲ್ಲಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಕೂಡ ಪ್ರಾತಿನಿಧ್ಯ ತರ್ತಿರುವಂತದ್ದು. ಮಲೆನಾಡು, ಕರಾವಳಿ ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕಕ್ಕೆ ಸಿಕ್ಕಿರುವ ಪ್ರಾತಿನಿಧ್ಯಗಳು ಜಾತಿವಾರ ಲೆಕ್ಕಾಚಾರಗಳನ್ನು ಇಲ್ಲಿ ಸರಿದೂಗಿಸಿರುವಂತದ್ದು. ಹಾಗಾಗಿ ಇಲ್ಲಿ ಅಳೆದು ತೂಗಿ ಇಲ್ಲಿ ಸಚಿವರನ್ನ ಆಯ್ಕೆ ಮಾಡಿರುವಂತದ್ದು. ಬಹುತೇಕ ಈ ಪಟ್ಟಿಯನ್ನ ನಾವು ಗಮನಿಸ್ತಾ ಹೋದ್ರೆ ಈ ಪಟ್ಟಿಯಲ್ಲಿ ಬಹುತೇಕ ಇಲ್ಲಿ ಮೇಲುಗೈಯನ್ನ ಸಾಧಿಸಿದವರು ಯಾರು ಅಂತ ನಾವು ನೋಡ್ತಾ ಹೋದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೇಲುಗೈಯನ್ನ ಸಾಧಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಕೃಷ್ಣ ಬೈರೇಗೌಡ, ಕೆ ವೆಂಕಟೇಶ್, ಎಸ್ ಸಿ ಮಹಾದೇವಪ್ಪ ಮತ್ತು ಮಧುಗಿರಿ ರಾಜಣ್ಣ, ಮಧುಗಿರಿ ಶಿವ ಆರ್ ಜಿ ತಿಮ್ಮಾಪುರ್ ಸೇರಿದಂತೆ ಶಿವರಾಜ್ ತಂಗಡಗಿ ಹಾಗೂ ಪ್ರಮುಖವಾಗಿ ಈಗ ಚಾಮರಾಜನಗರದಲ್ಲಿ ನಾವು ಸೋಮಣ್ಣ ಅವರನ್ನ ಸೋಲ್ತ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಸಿಗಬಹುದು, ಯಾಕಂದ್ರೆ ಅವರು ಕೂಡ ಆಕಾಂಕ್ಷಿ ಆಗಿದ್ರು ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು. ಬಟ್ ಅವರನ್ನ ಈಗ ಡೆಪ್ಯೂಟಿ ಸ್ಪೀಕರ್ ಅನ್ನಾಗಿ ಮಾಡುದ್ರ ಮೂಲಕ ಸೊ ಅವರು ಈಗ ಅದಕ್ಕೆ ಒಪ್ಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ ಅಂತ ಹೇಳಿ. ಬಹುತೇಕ ಈಗಾಗಲೇ ಅನಿವಾರ್ಯವಾಗಿ ಒಪ್ಪಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಈಗ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ಸಿದ್ದರಾಮಯ್ಯ ಬಹಳಷ್ಟು ಆಪ್ತರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ, ಈಗ ಸಂತೋಷ್ ಲಾಡ್ ಅವರಿಗೆ ಆಪ್ತರು, ಸುರೇಶ್ ಬಿ ಎಸ್ ಆಪ್ತರಾಗಿರುವಂಥದ್ದು,
ಮತ್ತೆ ಇಲ್ಲಿ ನಾಗೇಂದ್ರ ಕೂಡ ಅವರ ಆಪ್ತರಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ರಾಜಣ್ಣ ಕೂಡ ಸಚಿವ ಸ್ಥಾನವನ್ನು ಕೊಡಬಾರ್ದು ಅಂತೇಳಿ ಎಲ್ಲ ಒಂದ್ ಕಡೆ ಪಟ್ಟು ಹಿಡಿದಿದ್ರು. ಮನೆ ಕೂಡ ಅವರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿ ಏನು ಸಿದ್ದರಾಮಯ್ಯವರು ಯಶಸ್ವಿ ಆಗಿರುವಂತದ್ದು. ಹಾಗಾಗಿ ಸಣ್ಣ ಸಮುದಾಯದ ಮಾಂಕಳ ವೈದ್ಯ ಸುಬ್ಬ ಇರತಕ್ಕಂಥದ್ದು, ಇನ್ನ ಕೃಷ್ಣ ಬೈರೇಗೌಡರು ವಿಚಾರದಲ್ಲೂ ಕೂಡ ಎಲ್ಲೊಂದ್ ಕಡೆ ಇಲ್ಲಿ ಸಿದ್ದರಾಮಯ್ಯವರ ಕೈ ಮೇಲಾಗಿರುವಂತದ್ದು. ಎಚ್ ಕೆ ಪಾಟೀಲ್ ರವರು ಡಿ ಕೆ ಶಿವಕುಮಾರ್ ಅವರು ಕ್ಯಾಂಡಿಡೇಟ್ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಎಲ್ಲೊಂದ್ ಕಡೆ ರಾಯರೆಡ್ಡಿಗೆ ಸಚಿವ ಸ್ಥಾನ ಮಿಸ್ ಆಗಿರುವಂತದ್ದು, ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿರುವಂತದ್ದು. ಪ್ರಮುಖ ಹಿರಿಯರಲ್ಲಿ ಒಬ್ಬರಾಗಿರ್ತಕ್ಕಂಥ 9 ಬಾರಿ ಗೆದ್ದಿದ್ದಂತ ಆರ್ ವಿ ದೇಶಪಾಂಡೆ ಅವರು ಕೂಡ ಸಚಿವ ಸ್ಥಾನ ಮಿಸ್ ಆಗಿರುವಂತದ್ದು. ರವಿತಾ, ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.